ಸಬ್ಬಕ್ಕಿ ಪಾಯಸ ಮಾಡಕ್ಕೆ. ದಿಸ್ ಇಸ್ ಸಾಬುದಾನ ಖೀರ್ ಮೇಡ್ ವಿತ್ ಸಾಬುದಾನ ಆರ್ ಸಾಗು. ಇದನ್ನ ಒಂದ್ಸತಿ ರಾತ್ರಿ ಸಬ್ಬಕ್ಕಿನ ಒಂದ್ಸತಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮುಳುಗುವಷ್ಟು ನೀರು ಹಾಕಿ ನೆನೆಸ್ಕೊಂಡಿತ್ತು ರಾತ್ರಿ ಎಲ್ಲ. ಆ ನೀರು ಬೆಳಗ್ಗೆ ಏನು ತೆಕ್ಕೊಳ್ಳಲ್ಲ, ಅದು ಹೀರ್ಕೊಂಡು ಸ್ವಲ್ಪ ಪ್ರಮಾಣದಷ್ಟು ಉಳ್ಕೊಂಡಿರುತ್ತೆ. ದಿಸ್ ಸಾಗೋ ಆರ್ ಸಾಬುದಾನ ಹ್ಯಾಸ್ ಬೀನ್ ಲೈಟ್ಲಿ ಫ್ರೈಡ್ ಪ್ರೀವಿಯಸ್ ನೈಟ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಸೋಕ್ಡ್ ಫಾರ್ ದ ಹೋಲ್ ನೈಟ್. ನೀಡ್ ನಾಟ್ ಡ್ರೈನ್ ದ ಎಕ್ಸೆಸ್ ವಾಟರ್ ಆ್ಯಂಡ್ ನೌ ದಿಸ್ ಹ್ಯಾಸ್ ಬೀನ್ ಕೆಪ್ಟ್ ಆನ್ ದ ಸ್ಟವ್ ಫಾರ್ ಕುಕಿಂಗ್ ಇನ್ ದ ಸೇಮ್ ವಾಟರ್ ವಿತ್ ವಿಚ್ ಇಟ್ ವಾಸ್ ಸೋಕ್ಡ್. ಇದು ಅದೇ ನೀರಲ್ಲಿ ಇವಾಗ ಬಾಂಡ್ಲೆ ಒಲೆ ಮೇಲಿಟ್ಟು ಬೇಯಿಸ್ತಾ ಇದೆ. ಇದು ಇದು ರಾತ್ರಿ ಎಲ್ಲ ನೆಂದಿದೆ. ಆಲ್ಸೋ ನೋ ವಾಟರ್ ಇಸ್ ಎಕ್ಸೆಸ್ ವಾಟರ್ ಇಸ್ ಆ್ಯಡೆಡ್ ಶಿ ಆ್ಯಡೆಡ್ ದಿಸ್ ಇಸ್ ಹೀಟೆಡ್ ಅಂಡ್ ಕೂಲ್ ಡೌನ್ ಮಿಲ್ಕ್. ಇಫ್ ಹಾಟ್ ಮಿಲ್ಕ್ ಇಸ್ ಆ್ಯಡೆಡ್ ದ ಚಾನ್ಸಸ್ ಆಫ್ ಮಿಲ್ಕ್ ಗೆಟಿಂಗ್ ಸ್ಪಾಯಿಲ್ಡ್ ಇಸ್ ಹೈ. ಸೊ ಹೀಟ್ ದ ಮಿಲ್ಕ್ ಕೂಲ್ ಇಟ್ ಅಂಡ್ ದೆನ್ ಆ್ಯಡ್ ಟು ಕುಕ್ ದಿಸ್ ಸಾಬುದಾನ. ಇದು ಕಾಯಿಸಿ ಆರಿಸಿರೋ ಹಾಲು, ಇದನ್ನು ಹಾಕಿ ಇವಾಗ ಬೇಯಿಸ್ಕೊಳತ್ತೆ. ನೀರಲ್ಲೆಲ್ಲ ಹಾಲಲ್ಲಿ ಬೇಯಿಸುತ್ತೆ. ಕಾದು ಆರಿಸ್ಲಿಲ್ಲ ಅಂದರೆ ಹಾಲು ಒಡೆಯೋ ಸಾಧ್ಯತೆ ಇದೆ. ಇದನ್ನ ಈ ಹಾಲಲ್ಲೇ ಬೇಯೋಕ್ಕೆ ಬಿಡಿಸು. ಇದು ಕೇಸರಿ ನೆನೆಸಿದ ಹಾಲು, ಅದು ಕೂಡ ಸೇರಿಸ್ಕೊಂತು. ಆಲ್ಸೋ ದ ಕೇಸರ್ ವಾಸ್ ಆ್ಯಡೆಡ್ ಟು ದ ಮಿಲ್ಕ್ ಆ್ಯಂಡ್ ಇಟ್ ವಾಸ್ ಡೈಲ್ಯೂಟೆಡ್. ಈವನ್ ದಟ್ ಮಿಲ್ಕ್ ವಿಲ್ ಬಿ ಆ್ಯಡೆಡ್ ಅಟ್ ದಿಸ್ ಸ್ಟೇಜ್. ಸ್ಯಾಫ್ರನ್ ಕೇಸರ್, ಇದು ದಪ್ಪ ಬಾಂಡ್ಲೇಲಿ ಸಣ್ಣೂರಿನಲ್ಲಿ ಆಮೇಲೆ ಕೈ ಆಡಿಸ್ತಿರ್ಬೇಕು, ತಳ ಹತ್ತೋ ಸಾಧ್ಯತೆ ಜಾಸ್ತಿ. ಕೀಪ್ ದಿಸ್ ಇನ್ ಅ ಥಿಕ್ ಬಾಟಮ್ ಪ್ಯಾನ್, ಕೀಪ್ ದ ಫ್ಲೇಮ್ ಲೋ ಆ್ಯಂಡ್ ಕೀಪ್ ಸ್ಟಿರಿಂಗ್, ಅದರ್ವೈಸ್ ಇಟ್ ವಿಲ್ ಸ್ಟಾರ್ಟ್ ಬರ್ನಿಂಗ್ ಫ್ರಮ್ ದ ಬಾಟಮ್. ದ ಸಾಗೋ ಆರ್ ಸಾಬುದಾನ ಹ್ಯಾಸ್ ಟು ಬಿಕಮ್ ಟ್ರಾನ್ಸ್ಪರೆಂಟ್ ಟಿಲ್ ಕುಕ್ ಟಿಲ್ ದೆನ್. ಹಾಗೆ ಇದು ತುಂಬ ಒದಗತ್ತೆ ಕೂಡ ಸಬ್ಬಕ್ಕಿ, ಸ್ವಲ್ಪ ನೋಡ್ಕೊಂಡು ನೆನೆಸಿ. ಇದು ಸ್ವಲ್ಪ ಪಾರದರ್ಶಕವಾಗಬೇಕು ಈಗ, ಆಗ ಬೆಂದಿದೆ ಅಂತ. ದ ಸಾಬುದಾನ ವಿಲ್ ಇನ್ಕ್ರೀಸ್ ಇನ್ ಕ್ವಾಂಟಿಟಿ, ಸೊ ಚೆಕ್ ದ ಕ್ವಾಂಟಿಟಿ ಆ್ಯಂಡ್ ಸೋಕ್ ದ ಸಾಬುದಾನ ಆ್ಯಂಡ್ ಆ್ಯಡ್ ಅಕಾರ್ಡಿಂಗ್ಲಿ. ಇದು ತುಂಬ ಗಟ್ಟಿ ಆಗ್ತಿದ್ರೆ ಬೇಕಾದ್ರೆ ಹಾಲು ಹಾಕೋಬೋದು, ಸಾರಿ ನೀರು ಹಾಕ್ಬೋದು, ಯಾಕಂದ್ರೆ ಹಾಲು ಹಾಕ್ತಿದ್ದ ಹಾಗೂ ಇನ್ನೂ ಗಟ್ಟಿ ಬರುತ್ತೆ. ಓಕೆ, ಇಫ್ ಯು ಫೀಲ್ ಇಟ್ ಇಸ್ ಬಿಕಮ್ ಟೂ ಥಿಕ್ ದೆನ್ ಯು ಕ್ಯಾನ್ ಆ್ಯಡ್ ಲಿಟಲ್ ವಾಟರ್ ಆಸ್ ವೆಲ್ ಅಟ್ ದಿಸ್ ಸ್ಟೇಜ್, ಬಿಕಾಸ್ ಆ್ಯಡಿಂಗ್ ಮೋರ್ ಮಿಲ್ಕ್ ವಿಲ್ ಓನ್ಲಿ ಬಿಕಮ್ ಮೋರ್ ಥಿಕ್. ಆ್ಯಸ್ ಯು ಡಿಡ್ ಸಿ, ಜಸ್ಟ್ ಪಿಕ್ ಅಪ್ ಒನ್ ಸಾಗೋ ಆ್ಯಂಡ್ ಜಸ್ಟ್ ಸ್ಕ್ವೀಸ್ ಇಟ್ ಆ್ಯಂಡ್ ಸಿ ಇಫ್ ಇಟ್ ಇಸ್ ಕುಕ್ಡ್ ಆರ್ ನಾಟ್. ಒಂದು ಸಬ್ಬಕ್ಕಿದು ಕಾಳು ತಗೊಂಡು ಬೆಂದಿದೆಯೋ ಇಲ್ವ ಅಂತ ಹಿಚ್ಚಕ್ ನೋಡಿ. ಆಫ್ಟರ್ ದಿಸ್ ಹ್ಯಾಸ್ ಬಿನ್ ಕುಕ್ಡ್ ಆ್ಯಡ್ ಶುಗರ್ ಅಕಾರ್ಡಿಂಗ್ಲಿ. ಇದು ಬೆಂದ ನಂತರ ಸಕ್ಕರೆ ಪ್ರಮಾಣ ನೋಡಿಕೊಂಡು ಹಾಕೊಳ್ಳಿ. ಏಲಕ್ಕಿ ಸಕ್ಕರೆ ಪುಡಿ ಮಾಡಿಟ್ಕೊಂಡಿರೋ ಮಿಶ್ರಣ, ದಿಸ್ ಎಲೈಚಿ ಆ್ಯಂಡ್ ಶುಗರ್ ದಟ್ ಹ್ಯಾಸ್ ಬೀನ್ ಪೌಡರ್ಡ್ ಟುಗೆದರ್, ದಿಸ್ ವಿಲ್ ಬಿ ಆ್ಯಡೆಡ್ ನೌ. ಆಲ್ಸೋ ಆಫ್ಟರ್ ದಿಸ್ ಕೂಲ್ಸ್ ಡೌನ್ ಇಟ್ ಬಿಕಮ್ಸ್ ವೆರಿ ಥಿಕ್. ಆ್ಯಸ್ ಯು ಆರ್ ಸರ್ವಿಂಗ್ ಯು ಕ್ಯಾನ್ ಆ್ಯಡ್ ಲಿಟಲ್ ಮೋರ್ ವಾರ್ಮ್ ಆರ್ ಕೂಲ್ ಮಿಲ್ಕ್ ಆ್ಯಂಡ್ ದೆನ್ ಸರ್ವ್. ಇದು ಆರದ ನಂತರ ಇನ್ನೂ ಗಟ್ಟಿ ಬರುತ್ತೆ. ಬಡಿಸುವಾಗ ಅಥವಾ ಕೊಡುವಾಗ ಇದಕ್ಕೆ ಆರಿರೋ ಅಥವಾ ಬೆಚ್ಚಗಿರೋ ಹಾಲು ಹಾಕ್ಕೊಂಡು ಬಡಿಸ್ಬೋದು. ಪಾಯಸದ ಮೇಲೆ ಇವಾಗ ಒಣದ್ರಾಕ್ಷಿ ಗೋಡಂಬಿ ಹುರಿದು ಹಾಕುತ್ತೆ. ತುಪ್ಪ ಹಾಕ್ಕೊಂಡಿದೆ ಇದು ಸಣ್ಣ ಸೌಟ್ಗೆ. ಟು ಆ್ಯಡ್ ಡ್ರೈ ಫ್ರೂಟ್ಸ್ ಟು ದಿಸ್ ಖೀರ್, add some ghee to this small pan, little chopped cashews and almond and some dry grapes.
ಸೊ ಗೋಡಂಬಿ ಮತ್ತು ಬಾದಾಮಿ ಚೂರು ಮಾಡ್ಕೊಂಡಿರೋದು, ಹಾಗೆ ಒಣದ್ರಾಕ್ಷಿ. ತುಪ್ಪ ಕಾದ ನಂತರ ಮೊದಲಿಗೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ಳಿ. ಫಸ್ಟ್ ಆ್ಯಡ್ ಕ್ಯಾಶ್ಯೂಸ್ ಆ್ಯಂಡ್ ಆಲ್ಮಂಡ್ ಆಫ್ಟರ್ ದ ಗೀ ಹ್ಯಾಸ್ ಕಮ್ ಟು ಹೀಟ್. ಫ್ರೈ ದಿಸ್ ಲಿಟಲ್ ಆ್ಯಂಡ್ ದೆನ್ ಆ್ಯಡ್ ದ ಡ್ರೈ ಗ್ರೇಪ್ಸ್. ಇದು ಸ್ವಲ್ಪ ಹುರ್ಕೊಂಡು ನಂತರ ಒಣದ್ರಾಕ್ಷಿ ಹಾಕ್ಕೊಳ್ಳಿ. ಡ್ರೈ ಗ್ರೇಪ್ಸ್ ಟೇಕ್ಸ್ ಲೆಸರ್ ಟೈಮ್ ಟು ಕುಕ್. ಇಫ್ ಆ್ಯಡೆಡ್ ಫಸ್ಟ್ ಇಟ್ ವಿಲ್ ಸ್ಟಾರ್ಟ್ ಬರ್ನಿಂಗ್. ಒಣದ್ರಾಕ್ಷಿ ಮುಂಚೆನೇ ಹಾಕ್ಕೊಂಡ್ರೆ ಸಿಯೋ ಸಾಧ್ಯತೆ ಇದೆ, ಅದು ಬೇಗ ಹುರಿಯುತ್ತೆ, ಹಾಗಾಗಿ ನಂತರ ಹಾಕ್ಕೊಳ್ಳಿ. ಸ್ವಲ್ಪ ಕೆಂಪಾಗಬೇಕು ಗೋಡಂಬಿ ಮತ್ತು ಬಾದಾಮಿ. ಕ್ಯಾಶ್ಯೂ ಆ್ಯಂಡ್ ಬಾದಾಮ್ ಹ್ಯಾಸ್ ಟು ಟರ್ನ್ ಲಿಟಲ್ ರೆಡ್, ದೆನ್ ಆ್ಯಡ್ ದ ಗ್ರೇಪ್ಸ್. ಆ್ಯಸ್ ಯು ಸಾ ಟೇಕ್ ಇಟ್ ಆಫ್ ದ ಸ್ಟವ್ ಬಿಕಾಸ್ ಇನ್ ದ ಸೇಮ್ ಹೀಟ್ ದ ಗ್ರೇಪ್ಸ್ ವಿಲ್ ಗೆಟ್ ಫ್ರೈಡ್ ವೆರಿ ಸೂನ್. ಅದು ಆರಿಸಿ ನಂತರ ಅದು ಹುರ್ಕೊಂತು ನೋಡಿದ ಹಾಗೆ, ಯಾಕಂದರೆ ಒಣದ್ರಾಕ್ಷಿ ಬೇಗ ಹುರಿಯುತ್ತೆ. ಈಗ ಇದನ್ನು ಪಾಯಸಕ್ಕೆ ಸೇರಿಸಿ.